आत्मीय विद्यार्थिगळे एल्लरिगू गोल्बोर्ड अकाडमी यूट्यूब चैनल के स्वागत। इवत्तिन ई ओंदु वीडियोदल्ली नावु आदर्श विद्यालयद जनरल नॉलेज प्रश्नेगळु अंत हेळिद्रे आदर्श विद्यालयदल्ली 10 अंकगळिगागि जनरल नॉलेज प्रश्नेगळन्नु केळ्तारे आ जीके प्रश्नेगळु। ओके इवत्तिन ई ओंदु वीडियोदल्ली बरुवंतह संभवनीय जीके प्रश्नेगळु अंद्रे रिपीटेड आगिरुवंतह जीके प्रश्नेगळ ओंदु अनालिसिस अन्नु इवत्तिन ई ओंदु वीडियोदल्ली माड्तीनि। स्वल्प वीडियो लेंदी आगबहुदु आ कारणक्कागि वीडियोवन्नु स्किप माडदे संपूर्णवागि वीडियो ವೀಕ್ಷಣೆ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ। ಓಕೆ ಇದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ। ಇದರಿಂದ ನಿಮಗೆ ನಾವು ಹಾಕುವಂತಹ ವಿಡಿಯೋಗಳ ಲೇಟೆಸ್ಟ್ ಅಪ್ಡೇಟ್ಗಳು ದೊರಕುತ್ತವೆ। ಓಕೆ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ। ಮೊದಲನೇ ಪ್ರಶ್ನೆ ತಾವು ನೋಡ್ತಾ ಇರಬಹುದು 53ನೇ ಪ್ರಶ್ನೆ ಕರ್ನಾಟಕದ ಉತ್ತರದ ಕೊನೆಯ ಜಿಲ್ಲೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ। ಇಲ್ಲಿ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಬೀದರ್ ಬರುತ್ತೆ। 54ನೇ ಪ್ರಶ್ನೆ ಕರ್ನಾಟಕದ ಪಶ್ಚಿಮದ ಕೊನೆಯ ಜಿಲ್ಲೆ ಅಂತ ಹೇಳಿದ್ರೆ ಉತ್ತರ ಕನ್ನಡ ಬರುತ್ತೆ। 55ನೇ ಪ್ರಶ್ನೆ ವಿಧಾನಸೌಧವನ್ನು ಕಟ್ಟಿಸಿದವರು ಅಂತ ಹೇಳಿದ್ರೆ ಕೆಂಗಲ್ ಹನುಮಂತಯ್ಯ ಬರುತ್ತೆ। 56ನೇ ಪ್ರಶ್ನೆ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿದ ಕರ್ನಾಟಕದ ಐತಿಹಾಸಿಕ ಸ್ಥಳ ಅಂತ ಹೇಳಿದ್ರೆ ಪಟ್ಟದಕಲ್ಲು ಬರುತ್ತೆ। ಬೆಂಗಳೂರನ್ನು ನಿರ್ಮಿಸಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ। ಇಲ್ಲಿ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಕೆಂಪೇಗೌಡ ಬರುತ್ತೆ। ನೆಕ್ಸ್ಟ್ ಶಿಕ್ಷಣ ಹಕ್ಕು ಕಾಯಿದೆ RTE ಜಾರಿಗೆ ಬಂದ ವರ್ಷ ಈ ಒಂದು ಪ್ರಶ್ನೆಯನ್ನು ಕೂಡ ಬಹಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗ್ತಾ ಇದೆ। ಶಿಕ್ಷಣ ಹಕ್ಕು ಕಾಯಿದೆ RTE ಜಾರಿಗೆ ಬಂದ ವರ್ಷ ಅಂತ ಹೇಳಿದ್ರೆ 2009। ಕರ್ನಾಟಕದ ವಿಧಾನಸಭಾ ಸದಸ್ಯರ ಸಂಖ್ಯೆ ಅಂತ ಹೇಳಿದ್ರೆ 224 ಕರ್ನಾಟಕ ವಿಧಾನಸಭಾ ಸದಸ್ಯರ ಸಂಖ್ಯೆ ಇದೆ। ನೆಕ್ಸ್ಟ್ ಅದರ ಜೊತೆಗೆ 61ನೇ ಪ್ರಶ್ನೆ ತಾವು ನೋಡ್ತಾ ಇರ್ಬೋದು ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ಅಂತ ಹೇಳಿದ್ರೆ ನಂದಿ ವಿಗ್ರಹ ಬರುತ್ತೆ। 62ನೇ ಪ್ರಶ್ನೆ ಕರ್ನಾಟಕದ ಜೈನರ ಕಾಶಿ ಎಂದು ಕರೆಯಲ್ಪಡುವ ಸ್ಥಳ ಅಂತ ಹೇಳಿದ್ರೆ ಮೂಡುಬಿದ್ರೆ ಬರುತ್ತೆ। 63ನೇ ಪ್ರಶ್ನೆ ಕನ್ನಡದ ರತ್ನತ್ರಯರು ಎಂದು ಪ್ರಸಿದ್ಧರಾದ ಕವಿಗಳು ಅಂತ ಹೇಳಿದ್ರೆ ಪಂಪ ರನ್ನ ಪೊನ್ನ ಬರುತ್ತೆ। ನೆಕ್ಸ್ಟ್ ಇಲ್ಲಿ ಕರ್ನಾಟಕದ ಚಿಹ್ನೆಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡೋಣ। ಮೊದಲನೇದಾಗಿ ಕರ್ನಾಟಕದ ಲಾಂಛನ ಅಂತ ಹೇಳಿದ್ರೆ ಗಂಡ ಬೇರುಂಡ ಬರುತ್ತೆ। ಕರ್ನಾಟಕದ ಪ್ರಾಣಿ ಅಂತ ಹೇಳಿದರೆ ಏಷ್ಯನ್ ಆನೆ ಬರುತ್ತೆ। ಕರ್ನಾಟಕದ ಪಕ್ಷಿ ಅಂತ ಹೇಳಿದರೆ ನೀಲಕಂಠ। ಕರ್ನಾಟಕದ ಮರ ಅಂತ ಹೇಳಿದರೆ ಶ್ರೀಗಂಧ ಬರುತ್ತೆ। ಕರ್ನಾಟಕದ ಹೂ ಅಂತ ಹೇಳಿದರೆ ಕಮಲ। ನಾಡಗೀತೆ ಅಂದರೆ ಜೈ ಭಾರತ ಜನನೀಯ ತನುಜಾತೆ। ಕರ್ನಾಟಕದ ನೃತ್ಯ ಅಂತ ಹೇಳಿದರೆ ಯಕ್ಷಗಾನ। ಓಕೆ ನೆಕ್ಸ್ಟ್ ಕರ್ನಾಟಕದ ಪ್ರಥಮಗಳ ಬಗ್ಗೆ ನಾವು ಇಲ್ಲೇ ಜಿಕೆಯನ್ನು ನೋಡೋಣ। ಓಕೆ ಮೊದಲನೇದಾಗಿ ಕರ್ನಾಟಕದ ಮೊದಲ ರಾಜಮನೆತನ ಯಾವುದು ಅಂತ ಹೇಳಿದರೆ ಕದಂಬರು ಬರುತ್ತೆ। ಕರ್ನಾಟಕದ ಪ್ರಥಮ ಉಪಮುಖ್ಯಮಂತ್ರಿ ಯಾರು ಅಂತ ಹೇಳಿದರೆ ಕೆಸಿ ರೆಡ್ಡಿ ಬರುತ್ತೆ। ನೆಕ್ಸ್ಟ್ ಕರ್ನಾಟಕದ ಪ್ರಥಮ ಉಪಮುಖ್ಯಮಂತ್ರಿ ಯಾರು ಅಂತ ಹೇಳಿದರೆ SM ಕೃಷ್ಣ ಬರುತ್ತೆ। ನೆಕ್ಸ್ಟ್ 7ನೇ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲ ದೂರದರ್ಶನ ಆರಂಭವಾದ ಸ್ಥಳ ಅಂತ ಹೇಳಿದರೆ ಕಲಬುರಗಿ ಬರುತ್ತೆ। 8ನೇ ಪ್ರಶ್ನೆ ಕರ್ನಾಟಕದಲ್ಲಿ ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ಮೊದಲ ಜಿಲ್ಲೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಬರುತ್ತೆ। ನೆಕ್ಸ್ಟ್ ಕರ್ನಾಟಕದ ಪ್ರಥಮ ರಾಜ್ಯಪಾಲರು ಯಾರು ಅಂತ ಹೇಳಿದರೆ ಜಯಚಾಮರಾಜೇಂದ್ರ ಒಡೆಯ ಬರುತ್ತೆ। 9ನೇ ಪ್ರಶ್ನೆ ಕನ್ನಡದ ಪ್ರಥಮ ಕೃತಿ ಯಾವುದು ಅಂತ ಹೇಳಿದರೆ ಕವಿರಾಜ್ಯ ಮಾರ್ಗ ಬರುತ್ತೆ। ನೆಕ್ಸ್ಟ್ ಇಲ್ಲಿ 5ನೇ ಪ್ರಶ್ನೆ ಕರ್ನಾಟಕದ ಮೊದಲ ಉದ್ಯಾನವನ ಯಾವುದು ಅಂತ ಹೇಳಿದರೆ ಬಂಡೀಪುರ ಬರುತ್ತೆ। ನೆಕ್ಸ್ಟ್ 6ನೇ ಪ್ರಶ್ನೆ ಕರ್ನಾಟಕದಲ್ಲಿ ವಿದ್ಯುತ್ ಪಡೆದ ಮೊದಲ ನಗರ ಯಾವುದು ಅಂತ ಹೇಳಿದರೆ ಬೆಂಗಳೂರು ಬರುತ್ತೆ। ನೆಕ್ಸ್ಟ್ 10ನೇ ಪ್ರಶ್ನೆ ಕನ್ನಡದ ಪ್ರಥಮ ಗದ್ಯ ಕೃತಿ ಯಾವುದು ಅಂತ ಹೇಳಿದರೆ ವಡ್ಡಾರಾಧನೆ ಬರುತ್ತೆ। ನೆಕ್ಸ್ಟ್ 11ನೇ ಪ್ರಶ್ನೆ ಕನ್ನಡದ ಮೊದಲ ನಾಟಕ ಯಾವುದು ಅಂತ ಹೇಳಿದರೆ ಮಿತ್ರಾವಿಂದ ಗೋವಿಂದ ಬರುತ್ತೆ। 12ನೇ ಪ್ರಶ್ನೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಅಂತ ಹೇಳಿ ಕೇಳಿದರೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತ ಹೇಳಿದರೆ ಶಬ್ದಮಣಿ ದರ್ಪಣ ಬರುತ್ತೆ। ನೆಕ್ಸ್ಟ್ 13ನೇ ಪ್ರಶ್ನೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಇದು ಕೂಡ ಪ್ರಶ್ನೆಗಳು ಬಹಳಷ್ಟು ರಿಪೀಟ್ ಆಗಿ ಬಂದಿದೆ ಈ ಪ್ರಶ್ನೆ ಕುವೆಂಪು ಬರುತ್ತೆ। 14ನೇ ಪ್ರಶ್ನೆ ಪಂಪ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಅಂತ ಹೇಳಿದರೂ ಕೂಡ ಕುವೆಂಪುನೇ ಬರುತ್ತೆ। 5ನೇ ಪ್ರಶ್ನೆ ತಾವು ನೋಡ್ತಾ ಇರ್ಬೋದು ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಹೇಳಿದರೆ ಎಂ ಗೋವಿಂದ ಪೈ ಬರುತ್ತೆ। ನೆಕ್ಸ್ಟ್ 16ನೇ ಪ್ರಶ್ನೆ ಕನ್ನಡದ ಮೊದಲ ಶಾಸನ ಯಾವುದು ಅಂತ ಹೇಳಿದರೆ ಹಲ್ಮಿಡಿ ಶಾಸನ ಬರುತ್ತೆ। ಕನ್ನಡದಲ್ಲಿ ಮೊದಲ ಕತೆ ಬರೆದವರು ಅಂತ ಹೇಳಿದರೆ ಯಾರು ಪಂಜೆ ಮಂಗೇಶ್ವರ ರಾಯ್ ಬರುತ್ತೆ। 18ನೇ ಪ್ರಶ್ನೆ ಕನ್ನಡದ ಮೊದಲ ವಚನಕಾರರು ಯಾರು ಅಂತ ಹೇಳಿದರೆ ಜೇಡರ ದಾಸಿಮಯ್ಯ ಬರುತ್ತೆ। ನೆಕ್ಸ್ಟ್ 19ನೇ ಪ್ರಶ್ನೆ ಕನ್ನಡದ ಮೊದಲ ಕವಿಯತ್ರಿ ಯಾರು ಅಂತ ಹೇಳಿದರೆ ಅಕ್ಕ ಮಹಾದೇವಿ। 20ನೇ ಪ್ರಶ್ನೆ ಕನ್ನಡದ ಮೊದಲ ಮೊಹಮ್ಮದೀಯ ಮುಸ್ಲಿಂ ಕವಿ ಯಾರು ಅಂತ ಹೇಳಿದರೆ ಶಿಶುನಾಳ ಶರೀಫ. 21ನೇ ಪ್ರಶ್ನೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಹೇಳಿದರೆ ಕುವೆಂಪು ಬರುತ್ತೆ. ನೆಕ್ಸ್ಟ್ 22ನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಈ ಪ್ರಶ್ನೆಯೂ ಕೂಡ ಬಹಳಷ್ಟು ರಿಪೀಟ್ ಆಗಿ ಬಂದಿದೆ. ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯ ಬರುತ್ತೆ.
ನೆಕ್ಸ್ಟ್ 23ನೇ ಪ್ರಶ್ನೆ, ಪ್ರಧಾನಮಂತ್ರಿ ಹುದ್ದೆ ಅಲಂಕರಿಸಿದ ಏಕೈಕ ಕನ್ನಡಿಗ ಯಾರು ಅಂತ ಹೇಳಿದರೆ ಇದು ಕೂಡ ರಿಪೀಟ್ ಆಗಿ ಬಂದಿರುವಂಥ ಪ್ರಶ್ನೆ, ಎಚ್ ಡಿ ದೇವೇಗೌಡ ಬರುತ್ತೆ. 24ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಪ್ರಮುಖ ಜಲಾಶಯ ಯಾವುದು ಅಂತ ಹೇಳಿದರೆ ಕೃಷ್ಣರಾಜ ಸಾಗರ ಬರುತ್ತೆ. ಓಕೆ, ಕೃಷ್ಣರಾಜ ಸಾಗರ ಇರುವಂತಹ ಜಿಲ್ಲೆ ಮಂಡ್ಯ ಬರುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ನಟ ಯಾರು? ಡಾಕ್ಟರ್ ರಾಜ್ಕುಮಾರ್. ಈ ಪ್ರಶ್ನೆಯೂ ಕೂಡ ಬಹಳಷ್ಟು ರಿಪೀಟ್ ಆಗಿ ಬಂದಿದೆ. ನೆಕ್ಸ್ಟ್ ಈ ಕರ್ನಾಟಕದ ಕೆಲವು ಸ್ಥಳಗಳ ವಿಶೇಷ ಹೆಸರುಗಳು ಇಲ್ಲಿದೆ. ಮೊದಲನೇದಾಗಿ ಸಿಲಿಕಾನ್ ಸಿಟಿ, ಸಿಲಿಕಾನ್ ಸಿಟಿಯನ್ನು ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಎರಡನೇದು ಉದ್ಯಾನ ನಗರಿ ಅಂತೇಳಿದರೂ ಕೂಡ ಬೆಂಗಳೂರೇ ಬರುತ್ತೆ. ಸಾಂಸ್ಕೃತಿಕ ನಗರಿ ಅಂತೇಳಿದರೂ ಕೂಡ ಮೈಸೂರು ಬರುತ್ತೆ. ಮಲ್ಲಿಗೆ ನಗರಿ ಅಂತೇಳಿದರೆ ಮೈಸೂರು. ಬೆಣ್ಣೆ ನಗರಿ ಅಂತೇಳಿದರೆ ದಾವಣಗೆರೆ. ಕುಂದಾ ನಗರಿ ಅಂತೇಳಿದರೆ ಬೆಳಗಾವಿ. ಬಂದರು ನಗರಿ ಅಂತೇಳಿದರೆ ಮಂಗಳೂರು. ಕೃಷ್ಣ ನಗರಿ ಅಂತೇಳಿದರೆ ಉಡುಪಿ. ವಿದ್ಯಾನಗರಿ ಅಂತೇಳಿದರೆ ಧಾರವಾಡ. ಮಂಜಿನ ನಗರಿ ಅಂತೇಳಿದರೆ ಕೊಡಗು. ದುರ್ಗದ ನಗರಿ ಅಂತೇಳಿದರೆ ಚಿತ್ರದುರ್ಗ. ಮುದ್ರಣ ನಗರಿ ಅಂದರೆ ಗದಗ. ಕಡಲ ನಗರಿ ಅಂತೇಳಿದರೆ ಉತ್ತರ ಕನ್ನಡ. ರೇಷ್ಮೆ ನಾಡು ಅಂತೇಳಿದರೆ ರಾಮನಗರ. ಸಕ್ಕರೆ ನಾಡು ಅಂತೇಳಿದರೆ ಮಂಡ್ಯ. ಚಿನ್ನದ ನಾಡು ಅಂತೇಳಿದರೆ ಕೋಲಾರು. ಬಿಸಿಲು ನಾಡು ಅಂತೇಳಿದರೆ ಬಳ್ಳಾರಿ. ಓಕೆ, ಕರ್ನಾಟಕದ ಕೆಲವು ಸ್ಥಳಗಳ ಹಳೆಯ ಮತ್ತು ಈಗಿನ ಹೆಸರುಗಳು. ಓಕೆ, ಬೆಂಗಳೂರು ಬೆಂದಕಾಳೂರು ಅಂತೇಳಿ ಕರಿತಿದ್ರು ಮೊದಲು. ನೆಕ್ಸ್ಟ್ ಬೆಳಗಾವಿ, ವೇಣುಗ್ರಾಮ, ಹಾಸನ, ಸಿಂಹಾಸನಪುರ, ಬೇಲೂರು ಅಂದರೆ ವೇಲೂರು, ಮೈಸೂರು, ಮಹಿಷಮಂಡಲ ಬರುತ್ತೆ, ಬಾದಾಮಿ ಅಂದರೆ ವಾತಾಪಿ, ಹಂಪಿ ಅಂದರೆ ಕಿಷ್ಕಿಂದ ಬರುತ್ತೆ, ಬನವಾಸಿ ಅಂದರೆ ವೈಜಯಂತಿಪುರ, ಕೋಲಾರ ಅಂದರೆ ಕೋಲಾಲ. ನೆಕ್ಸ್ಟ್ ಹಳೆಬೀಡು ಅಂದರೆ ದ್ವಾರ ಸಮುದ್ರ. ವಿಜಯಪುರ ಅಂತ ಹೇಳಿದರೆ ಬಿಜಾಪುರ. ನೆಕ್ಸ್ಟ್ ಕಲಬುರಗಿ ಅಂದರೆ ಗುಲ್ಬರ್ಗ. ಓಕೆ, ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗರು. ಓಕೆ, ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದರ ಬಗ್ಗೆ ಮಾಹಿತಿ ಇದೆ. ಕನ್ನಡದ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ. ಓಕೆ, ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿವೆ. ಅದರೊಳಗೆ ಕವಿ ಅಂತ ಹೇಳಿದರೆ ಕುವೆಂಪು, ಕೃತಿ ಅಂತ ಹೇಳಿದರೆ ಶ್ರೀರಾಮಾಯಣ ದರ್ಶನಂ ಬರುತ್ತೆ, ಶ್ರೀರಾಮಾಯಣ ದರ್ಶನ. ನೆಕ್ಸ್ಟ್ ಎರಡನೇದು ದರಾ ಬೇಂದ್ರೆ, ನಾಕು ತಂತಿ, ಶಿವರಾಮ್ ಕಾರಂತ್, ಮೂಕಜ್ಜಿಯ ಕನಸುಗಳು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಚಿಕ್ಕವೀರ ರಾಜೇಂದ್ರ. ನೆಕ್ಸ್ಟ್ ವಿಕ್ರು ಗ್ರೋಕಾಕ್ ಸಮಗ್ರ ಸಾಹಿತ್ಯ, ಯು ಆರ್ ಅನಂತಮೂರ್ತಿ ಸಮಗ್ರ ಸಾಹಿತ್ಯ, ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯ, ಚಂದ್ರಶೇಖರ್ ಕಂಬಾರ್ ಸಮಗ್ರ ಸಾಹಿತ್ಯ. ನೆಕ್ಸ್ಟ್ ಕನ್ನಡದ ಬಿರುದಾಂಕಿಕಗಳು. ಓಕೆ, ಬಿರುದು ಮತ್ತು ಬಿರುದು ಹೊಂದಿರುವಂತಹವರು ಆದಿಕವಿ ಅಂತೇಳಿದರೆ ಪಂಪ ಬರುತ್ತೆ, ವರಕವಿ ಅಂತೇಳಿದರೆ ದರಾ ಬೇಂದ್ರಿ, ದಲಿತ ಕವಿ ಅಂತೇಳಿದರೆ ಸಿದ್ಧಲಿಂಗಯ್ಯ. ನೆಕ್ಸ್ಟ್ ದಾನ ಚಿಂತಾಮಣಿ ಅಂತೇಳಿದರೆ ಅತಿಮಬ್ಬಿ ಬರುತ್ತೆ. ಕನ್ನಡದ ಕುಲೋಪರೋಹಿತ ಅಂತೇಳಿದರೆ ಆಲೂರು ವೆಂಕಟರಾವ್. ನೆಕ್ಸ್ಟ್ ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿದರೆ ಪುರಂದರದಾಸ. ಕರ್ನಾಟಕದ ಗಾಂಧಿ ಅಂತೇಳಿದರೆ ಹರ್ಡಿಕಲ್ ಮಂಜಪ್ಪ. ನೆಕ್ಸ್ಟ್ ವಚನಶಾಸ್ತ್ರ ಪಿತಾಮಹ ಅಂತೇಳಿದರೆ ಪೂಗು ಹಳ್ಳಿಕಟ್ಟಿ. ಸಾವಿರ ಹಾಡುಗಳ ಸರದಾರ ಅಂಥೇಳಿದರೆ ಹುಕ್ಕೇರಿ ಬಾಳಪ್ಪ. ಓಕೆ, ಚುಟುಕುಗಳ ಬ್ರಹ್ಮ ಅಂಥೇಳಿದರೆ ದಿನಕರ ದೇಸಾಯಿ. ಸಣ್ಣ ಕಥೆಗಳ ಜನಕ ಅಂಥೇಳಿದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಕನ್ನಡದ ಆಸ್ತಿ ಅಂತೇಳಿದರೂ ಕೂಡ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತೇಳಿ ಕರಿತೀವಿ. ತ್ರಿಪದಿಗಳ ಬ್ರಹ್ಮ ಅಂದರೆ ಸರ್ವಜ್ಞ. ಮೈಸೂರು ಹುಲಿ ಅಂಥೇಳಿದರೆ ಟಿಪ್ಪು ಸುಲ್ತಾನ್. ಕರ್ನಾಟಕ ರತ್ನ ಅಂಥೇಳಿದರೆ ಗುಬ್ಬಿ ವೀರಣ್ಣ. ರಾಷ್ಟ್ರಕವಿ ಅಂಥೇಳಿದರೆ ಕುವೆಂಪು. ಕನ್ನಡದ ಕಣ್ವ ಅಂಥೇಳಿದರೆ ಬಿ ಎಂ ಶ್ರೀಕಂಠಯ್ಯ. ಕವಿ ಚಕ್ರವರ್ತಿ ಅಂತೇಳಿದರೆ ರನ್ನ. ಓಕೆ, ನೆಕ್ಸ್ಟ್ ಕರ್ನಾಟಕದ ಪ್ರಮುಖ ಪ್ರಾಚೀನ ದೇವಾಲಯಗಳು ಮತ್ತು ಅವುಗಳಿರುವಂತಹ ಸ್ಥಳ. ಇಲ್ಲಿ ಬೇಲೂರು ಚನ್ನಕೇಶವ ದೇವಾಲಯ ಬೇಲೂರಿನಲ್ಲಿರುವಂಥದ್ದು, ಚನ್ನಕೇಶವ ದೇವಾಲಯ. ಹಳೆಬೀಡಿನಲ್ಲಿರುವಂತಹದ್ದು ಹೊಯ್ಸಳೇಶ್ವರ ದೇವಾಲಯ. ಹಂಪಿ ವಿರೂಪಾಕ್ಷ ದೇವಾಲಯ. ಬಾದಾಮಿ ಬನಶಂಕರಿ ದೇವಾಲಯ. ಮೈಸೂರು ಚಾಮುಂಡೇಶ್ವರಿ ದೇವಾಲಯ. ನಂಜನಗೂಡು ನಂಜುಂಡೇಶ್ವರ ದೇವಾಲಯ. ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಾಲಯ. ನೆಕ್ಸ್ಟ್ ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ ದೇವಾಲಯ. ನೆಕ್ಸ್ಟ್ ಕೋಲಾರ ಅಂತೇಳಿದರೆ ಮೂಕಾಂಬಿಕೆ ದೇವಾಲಯ. ಹೊರನಾಡು ಅಂತೇಳಿದರೆ ಅನ್ನಪೂರ್ಣೇಶ್ವರಿ ದೇವಾಲಯ. ಧರ್ಮಸ್ಥಳ ಅಂತೇಳಿದರೆ ಮಂಜುನಾಥ ದೇವಾಲಯ. ಉಳುವಿ ಅಂತೇಳಿದರೆ ಚನ್ನಬಸವೇಶ್ವರ ದೇವಾಲಯ. ಶೃಂಗೇರಿ ಅಂತೇಳಿದರೆ ಶಾರದಾ ದೇವಾಲಯ. ಓಕೆ, ಕೆಲವೊಂದಿಷ್ಟು ಸಂಕ್ಷಿಪ್ತ ಅಕ್ಷರಗಳ ವಿಸ್ತೃತ ರೂಪ ಎಬ್ರಿವೇಷನ್ಸ್ ಅಂತೇಳಿ ಕರಿತೀವಿ ನಾವು. ಇದು ಕೂಡ ಜಿ ಕೆ ಒಳಗೆ ಬರುವಂತಹ ಪ್ರಶ್ನೆಗಳು ಕೂಡ ಇದು ಒಂದು 21 ಪ್ರಶ್ನೆಗಳಿದ್ದಾವೆ. 21ರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗಳು ಕೂಡ ಎಕ್ಸಾಮಿಗೆ ಬರಬಹುದು. ಮೊದಲನೇದಾಗಿ AIR ಅಂತೇಳಿದರೆ ಆಲ್ ಇಂಡಿಯಾ ರೇಡಿಯೋ. AIR ಅಂತೇಳಿದರೆ ಆಲ್ ಇಂಡಿಯಾ ರೇಡಿಯೋ. SLV ಅಂತೇಳಿದರೆ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. PIN ಅಂತೇಳಿದರೆ ಪೋಸ್ಟ್ ಇಂಡೆಕ್ಸ್ ನಂಬರ್.
ನಾಸಾ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಈ ಪ್ರಶ್ನೆ ಕೂಡ ಬಹಳಷ್ಟಾಗಿ ರಿಪೀಟ್ ಆಗಿ ಬಂದಿದೆ. ನೆಕ್ಸ್ಟ್ ಸಿ ಎನ್ ಜಿ ಅಂತ ಹೇಳಿದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ನೆಕ್ಸ್ಟ್ LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ನೆಕ್ಸ್ಟ್ ಏಡ್ಸ್ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ನೆಕ್ಸ್ಟ್ KS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. HIV ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ನೆಕ್ಸ್ಟ್ MLA ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. MP ಮೆಂಬರ್ ಆಫ್ ಪಾರ್ಲಿಮೆಂಟ್. ಓಕೆ, ನೆಕ್ಸ್ಟ್ RTO ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸರ್. ನೆಕ್ಸ್ಟ್ STD ಸಬ್ಸ್ಕ್ರೈಬರ್ ಟ್ರಂಕ್ ಡೈಲಿಂಗ್. WWW ವರ್ಲ್ಡ್ ವೈಡ್ ವೆಬ್. CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ GST ಅಂತ ಹೇಳಿದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ನೆಕ್ಸ್ಟ್ ಪ್ರಮುಖ ವಚನಕಾರರು ಮತ್ತು ಅಂಕಿತನಾಮಗಳು. ವಚನಕಾರರ ಮತ್ತು ಅಂಕಿತನಾಮಗಳು, ಇಲ್ಲಿ ಬಸವಣ್ಣನವರ ಅಂಕಿತನಾಮ ಅಂತ ಹೇಳಿದರೆ ಕೂಡಲ ಸಂಗಮ ದೇವ. ಅಲ್ಲಮ ಪ್ರಭು ಅಂಕಿತನಾಮ ಗುಹೇಶ್ವರ. ಜೇಡರ ದಾಸಿಮಯ್ಯ ಅಂತ ಹೇಳಿದರೆ ರಾಮನಾಥ. ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ. ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ವಾದಿರಾಜರ ಅಂಕಿತನಾಮ ಹಯವದನ. ನೆಕ್ಸ್ಟ್ ಅಕ್ಕ ಮಹಾದೇವಿ ಅಂತ ಹೇಳಿದರೆ ಚೆನ್ನ ಮಲ್ಲಿಕಾರ್ಜುನ. ರಾಷ್ಟ್ರ ಧ್ವಜದ ಬಣ್ಣಗಳು ಮತ್ತು ಅವುಗಳ ಪ್ರತೀಕ. ಮೊದಲನೇದಾಗಿ ಕೇಸರಿ ಬಣ್ಣ ಧೈರ್ಯ ಮತ್ತು ತ್ಯಾಗವನ್ನು ಸೂಚಿಸುತ್ತದೆ. ಬಿಳಿ ಬಣ್ಣ ಶಾಂತಿ ಮತ್ತು ಸತ್ಯವನ್ನು ಸೂಚಿಸುತ್ತದೆ. ಹಸಿರು ಬಣ್ಣ ಅಭಿವೃದ್ಧಿ ಮತ್ತು ರಕ್ಷಣೆಯನ್ನು ಸೂಚಿಸುತ್ತದೆ. ಅಶೋಕ ಚಕ್ರ ಪ್ರಗತಿ ಮತ್ತು ಚಲನೆಯ ಸಂಕೇತವಾಗಿದೆ. ನೆಕ್ಸ್ಟ್ ವಿವಿಧ ರಾಜ್ಯಗಳ ಪ್ರಮುಖ ನೃತ್ಯಗಳು. ಈ ಪ್ರಶ್ನೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೂಡ GKಯಲ್ಲಿ ಬರಬಹುದು. ಮೊದಲನೇದಾಗಿ ಕರ್ನಾಟಕದ ನೃತ್ಯ ಅಂತ ಹೇಳಿದರೆ ಯಕ್ಷಗಾನ ಬರುತ್ತೆ, ಕೋಲಾಟ ಬರುತ್ತೆ. ತಮಿಳುನಾಡಿನ ನೃತ್ಯ ಅಂತ ಹೇಳಿದರೆ ಭರತನಾಟ್ಯ. ಉತ್ತರ ಪ್ರದೇಶ ಅಂತ ಹೇಳಿದರೆ ಕಥಕ. ಪಂಜಾಬ್ ಅಂತ ಹೇಳಿದರೆ ಭಾಂಗ್ರ ಬರುತ್ತೆ. ಮಣಿಪುರ ಅಂತ ಹೇಳಿದರೆ ಮಣಿಪುರಿ ಬರುತ್ತೆ. ಆಂಧ್ರ ಪ್ರದೇಶ ಅಂತ ಹೇಳಿದರೆ ಕೂಚಿಪುಡಿ ಬರುತ್ತೆ. ಕೇರಳ ಅಂತ ಹೇಳಿದರೆ ಕಥಕಳಿ ಮೋಹಿನಿ ಅಟ್ಟಂ ಬರುತ್ತೆ. ಮಹಾರಾಷ್ಟ್ರ ಅಂತ ಹೇಳಿದರೆ ಲಾವಣಿ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಮುಖ ದಿನಾಚರಣೆಗಳು. ಓಕೆ, ಗಣರಾಜ್ಯ ದಿನ ಅಂತ ಹೇಳಿದರೆ January 26 ಬರುತ್ತೆ. ರಾಷ್ಟ್ರೀಯ ಯುವ ದಿನ ಅಂತ ಹೇಳಿದರೆ January 12 ಅಥವಾ ನಾವು ಸ್ವಾಮಿ ವಿವೇಕಾನಂದರ ಜಯಂತಿ ಅಂತೇಳಿನೂ ಕೂಡ ಅಲ್ಲಿ ಕರಿತೀವಿ. ರಾಷ್ಟ್ರೀಯ ವಿಜ್ಞಾನ ದಿನ ಅಂತೇಳಿದರೆ 28 ಬರುತ್ತೆ, February 28. ನೆಕ್ಸ್ಟ್ ಅಂಬೇಡ್ಕರ್ ಜಯಂತಿ ಅಂತೇಳಿದರೆ April 14. ಭೂ ದಿನ ಅಂತೇಳಿದರೆ April 22. ಕಾರ್ಮಿಕರ ದಿನ ಅಂತೇಳಿದರೆ May 1. ವಿಶ್ವ ಪರಿಸರ ದಿನ June 5. ಅಂತಾರಾಷ್ಟ್ರೀಯ ಯೋಗ ದಿನ ಅಂತೇಳಿದರೆ June 21. ಸ್ವಾತಂತ್ರ್ಯ ದಿನ ಅಂತೇಳಿದರೆ August 15. ರಾಷ್ಟ್ರೀಯ ಕ್ರೀಡಾ ದಿನ ಅಂತೇಳಿದರೆ August 29. ಶಿಕ್ಷಕರ ದಿನ ಅಂತೇಳಿದರೆ September 5. ಗಾಂಧಿ ಜಯಂತಿ ಅಂತೇಳಿದರೆ October 2. ಕರ್ನಾಟಕ ರಾಜ್ಯೋತ್ಸವ ಅಂತೇಳಿದರೆ November 1. ಮಕ್ಕಳ ದಿನಾಚರಣೆ November 14. ವಿಶ್ವ ಮಾನವ ಹಕ್ಕು ದಿನ December 10. ಕ್ರಿಸ್ಮಸ್ December 25. ನೆಕ್ಸ್ಟ್ ಇಲ್ಲಿ 10 ವರ್ಷಗಳ ಕಾಲವನ್ನು ನಾವು ದಶಮಾನೋತ್ಸವ ಅಂತೇಳಿ ಕರಿತೀವಿ. 25 ವರ್ಷಗಳ ಕಾಲವನ್ನು ನಾವು ಬೆಳ್ಳಿ ಹಬ್ಬ ಅಂತೇಳಿ ಕರಿತೀವಿ. 50 ವರ್ಷಗಳ ಕಾಲವನ್ನು ನಾವು ಸುವರ್ಣ ಮಹೋತ್ಸವ ಅಂತೇಳಿ ಕರಿತೀವಿ. 75 ವರ್ಷಗಳ ಕಾಲವನ್ನು ನಾವು ವಜ್ರ ಮಹೋತ್ಸವ ಅಂತೇಳಿ ಕರಿತೀವಿ. 100 ವರ್ಷಗಳ ಕಾಲವನ್ನು ನಾವು ಶತಮಾನೋತ್ಸವ ಅಂತೇಳಿ ಕರಿತೀವಿ. ಈ ರೀತಿ ಕೂಡ ಪ್ರಶ್ನೆಗಳು ಎಕ್ಸಾಮಿಗೆ ಬರಬಹುದು. ಓಕೆ, ನೆಕ್ಸ್ಟ್ ಸಂವಿಧಾನ ರಚನೆ ತೆಗೆದುಕೊಂಡಂತಹ ಅವಧಿ ಎಷ್ಟು ಅಂತ ಹೇಳಿದರೆ 2 ವರ್ಷ 11 ತಿಂಗಳು 18 ದಿನ ಬರುತ್ತೆ. ಸಂವಿಧಾನ ಅಂಗೀಕಾರವಾದದ್ದು ಅಂತ ಹೇಳಿದರೆ ಯಾವಾಗ ಅಂತ ಹೇಳಿದರೆ November 26, 1949. ನೆಕ್ಸ್ಟ್ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬಂದದ್ದು ಯಾವಾಗ ಅಂತ ಹೇಳಿದರೆ January 26, 1950. ದೇಶದ ಪ್ರಥಮ ಪ್ರಜೆ ಅಂತ ಹೇಳಿದರೆ ರಾಷ್ಟ್ರಪತಿ ಬರುತ್ತೆ. ನೆಕ್ಸ್ಟ್ ದೇಶದ ಅತ್ಯುನ್ನತ ಹುದ್ದೆ ಯಾವುದು ಅಂತ ಹೇಳಿದರೆ ರಾಷ್ಟ್ರಪತಿ ಹುದ್ದೆ. ನೆಕ್ಸ್ಟ್ ದೇಶದ ದ್ವಿತೀಯ ಪ್ರಜೆ ಯಾರು ಅಂತ ಹೇಳಿದರೆ ಉಪರಾಷ್ಟ್ರಪತಿ ಬರುತ್ತೆ. ನೆಕ್ಸ್ಟ್ ದೇಶದ ಎರಡನೇ ಅತ್ಯುನ್ನತ ಹುದ್ದೆ ಯಾವುದು ಅಂತೇಳಿ ಕೇಳಿದರೆ ಉಪರಾಷ್ಟ್ರಪತಿ ಹುದ್ದೆ ಬರುತ್ತೆ. ಮತದಾನದ ಕನಿಷ್ಠ ವಯಸ್ಸು ಎಷ್ಟು? ಓಕೆ, ಈ ಪ್ರಶ್ನೆ ಕೂಡ ರಿಪೀಟ್ ಆಗುತ್ತೆ. ನೆಕ್ಸ್ಟ್ 18 ವರ್ಷ ಬರುತ್ತೆ ಉತ್ತರ. ನೆಕ್ಸ್ಟ್ 11ನೇ ಪ್ರಶ್ನೆ, ರಾಷ್ಟ್ರೀಯ ಮತದಾರರ ದಿನ ಅಂತ ಹೇಳಿದರೆ January 25. ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆಗಳ ಅಧಿಕಾರ ಅವಧಿ ವರ್ಷ ಅಂತ ಹೇಳಿದರೂ ಕೂಡ 5 ವರ್ಷ. ಈ ಪ್ರಶ್ನೆ ಕೂಡ ರಿಪೀಟ್ ಆಗಬಹುದು. ನೆಕ್ಸ್ಟ್ ಭಾರತದ ಲೋಕಸಭಾ ಸ್ಥಾನಗಳ ಸಂಖ್ಯೆ ಅಂತ ಹೇಳಿದರೆ 545. ಕರ್ನಾಟಕ ವಿಧಾನಸಭಾ ಸ್ಥಾನಗಳ ಸಂಖ್ಯೆ ಅಂತ ಹೇಳಿದರೆ 225. ನೆಕ್ಸ್ಟ್ ಭಾರತದ ಭೌಗೋಳಿಕ ಮತ್ತು ಅನ್ವರ್ತಕ ನಾಮಗಳು.
ಓಕೆ ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಅವುಗಳಿರುವಂತಹ ಸ್ಥಳಗಳು ಬರುತ್ತೆ ಇಲ್ಲಿ ಪ್ರವಾಸಿ ಸ್ಥಾನಗಳು ತಾಜ್ ಮೆಹಲ್ ಇರುವಂತಹ ಸ್ಥಳ ಆಗ್ರಾ ಬರುತ್ತೆ ಸ್ವರ್ಣ ಮಂದಿರ ಅಂತ ಹೇಳಿದರೆ ಅಮೃತಸರ್ ಬರುತ್ತೆ ಕೆಂಪು ಕೋಟೆ ದೆಹಲಿ ಕುತುಬ್ ಮಿನಾರ್ ಕೂಡ ದೆಹಲಿ ಇಂಡಿಯಾ ಗೇಟ್ ಕೂಡ ದೆಹಲಿ ಜಾಮಿಯಾ ಮಸ್ಜಿದ್ ಕೂಡ ದೆಹಲಿ ಚಾರ್ ಮಿನಾರ್ ಅಂತ ಹೇಳಿದರೆ ಹೈದರಾಬಾದ್ ಸೂರ್ಯ ದೇವಾಲಯ ಅಂತ ಹೇಳಿದರೆ ಕೊನಾರ್ಕ್ ಬರುತ್ತೆ ಗೋಲಗುಮ್ಮಟ ಅಂತ ಹೇಳಿದರೆ ವಿಜಯಪುರ ಬರುತ್ತೆ ಗೋಮಟೇಶ್ವರ ವಿಗ್ರಹ ಅಂತ ಹೇಳಿದರೆ ಶ್ರವಣ ಬೆಳಗೊಳ ಬರುತ್ತೆ ಭಾರತದ ಭೌಗೋಳಿಕ ಮತ್ತು ಅನ್ವರ್ಥಕ ನಾಮಗಳು ಇಲ್ಲಿ ಪಂಚ ನದಿಗಳ ನಾಡು ಅಂತ ಹೇಳಿದರೆ ಪಂಜಾಬನ್ನು ಕರಿತೀವಿ ಭಾರತದ ಹೆಬ್ಬಾಗಿಲು ಅಂತ ಹೇಳಿದರೆ ಮುಂಬೈ ಬರುತ್ತೆ ಪಿಂಕ್ ಸಿಟಿ ಅಂತ ಹೇಳಿದರೆ ಜೈಪುರ್ ಅಂತ ನಾವು ಪಿಂಕ್ ಸಿಟಿ ಅಂತ ಹೇಳಿ ಕರಿತೀವಿ ಆರೆಂಜ್ ಸಿಟಿ ಅಂತ ಹೇಳಿದರೆ ನಾಗ್ಪುರ್ ಬರುತ್ತೆ ವೈಟ್ ಸಿಟಿ ಅಂತ ಹೇಳಿದರೆ ಉದಯ್ಪುರ್ ಬರುತ್ತೆ ಅರಮನೆಗಳ ನಗರ ಅಂತ ಹೇಳಿದರೆ ಕೋಲ್ಕತ್ತಾ ಬರುತ್ತೆ ದೇವರ ನಾಡು ಅಂತ ಹೇಳಿದರೆ ಕೇರಳ ವಜ್ರದ ನಗರ ಅಂತ ಹೇಳಿದರೆ ಸೂರತ್ ಹೈಟೆಕ್ ಸಿಟಿ ಅಂತ ಹೇಳಿದರೆ ಹೈದರಾಬಾದ್ ನೆಕ್ಸ್ಟ್ ಸೇಬುಗಳ ನಾಡು ಅಂತ ಹೇಳಿದರೆ ಹಿಮಾಚಲ್ ಪ್ರದೇಶ ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿದರೆ ಅಹಮದಾಬಾದ್ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳಿದರೆ ದಾವಣಗೆರೆ ಬರುತ್ತೆ ಓಕೆ ನೆಕ್ಸ್ಟ್ ಕ್ರೀಡೆಗೆ ಸಂಬಂಧಿಸಿದಂತಹ ಸಾಮಾನ್ಯ ಜ್ಞಾನ ಮೊದಲನೇದಾಗಿ ಭಾರತದ ರಾಷ್ಟ್ರೀಯ ಕ್ರೀಡೆ ಅಂತ ಹೇಳಿದರೆ ಹಾಕಿ ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ನೆಕ್ಸ್ಟ್ ಭಾರತ ರತ್ನ ಪ್ರಶಸ್ತಿ ಪಡೆದ ಕ್ರಿಕೆಟ್ ಆಟಗಾರ ಯಾರು ಅಂತ ಹೇಳಿದರೆ ಸಚಿನ್ ತೆಂಡೂಲ್ಕರ್ ಅಂತ ಹೇಳಿ ಕರಿತೀವಿ ನಾವು ಕ್ರಿಕೆಟ್ ಮಾಂತ್ರಿಕನ ಅಂತ ಹೇಳಿನೂ ಕೂಡ ಕರಿತೀವಿ ನಾವು ಕ್ರಿಕೆಟ್ ದೇವರು ಎಂದು ಕರೆಯಲ್ಪಡುವಂತಹ ಆಟಗಾರ ಅಂತ ಹೇಳಿದರೆ ಸಚಿನ್ ತೆಂಡೂಲ್ಕರ್ ಭಾರತೀಯ ಕ್ರಿಕೆಟ್ನಲ್ಲಿ ಗೋಡೆ ಎಂದು ಹೆಸರಾದವರು ಯಾರು ಅಂತೇಳಿ ಭಾರತೀಯ ಕ್ರಿಕೆಟ್ನಲ್ಲಿ ಗೋಡೆ ಎಂದು ಹೆಸರಾದವರು ಯಾರು ಅಂತ ಹೇಳಿದರೆ ರಾಹುಲ್ ದ್ರಾವಿಡ್ ಚೆಸ್ ಮಾಂತ್ರಿಕ ಎಂದು ಹೆಸರಾದವರು ಅಂತ ಹೇಳಿದರೆ ವಿಶ್ವನಾಥ್ ಆನಂದ್ ಒಲಿಂಪಿಕ್ಸ್ನಲ್ಲಿ ಬಂಗಾರ ಪದಕ ಪಡೆದ ಭಾರತದ ಪ್ರಥಮ ಕ್ರೀಡಾಪಟು ಯಾರು ಅಂತ ಹೇಳಿದರೆ ಅಭಿನವ್ ಬಿಂದ್ರಾ ಬರುತ್ತೆ ಶೂಟಿಂಗ್ ಕ್ರೀಡೆ ಶೂಟಿಂಗಲ್ಲಿ ನೆಕ್ಸ್ಟ್ ಶೂಟಿಂಗ್ ಕ್ರೀಡೆಗೆ ನೆಕ್ಸ್ಟ್ ಏಳನೇದರು ಕ್ರಿಕೆಟ್ನಲ್ಲಿ 100 ಶತಕ ಮಾಡಿದ ಆಟಗಾರ ಯಾರು ಅಂತ ಹೇಳಿದರೆ ಸಚಿನ್ ತೆಂಡೂಲ್ಕರ್ ಬರುತ್ತೆ ಮೇರಿ ಕ್ಯೂಮ್ ಯಾವ ಆಟಕ್ಕೆ ಪ್ರಸಿದ್ಧ ಅಂತ ಹೇಳಿದರೆ ಬಾಕ್ಸಿಂಗ್ ಬರುತ್ತೆ ನೆಕ್ಸ್ಟ್ ಗಗನ್ ನಾರಂಗ್ ಯಾವ ಆಟಕ್ಕೆ ಪ್ರಸಿದ್ಧ ಅಂತ ಹೇಳಿದರೆ ಶೂಟಿಂಗ್ ಬರುತ್ತೆ ಹಾಕಿ ಮಾಂತ್ರಿಕ ಅಂತ ಹೇಳಿದರೆ ಜ್ಞಾನ್ ಚಂದ್ ಅಂಥೇಳಿ ಕರಿತೀವಿ ನಾವು ನೆಕ್ಸ್ಟ್ ಬ್ಯಾಡ್ಮಿಂಟನ್ನ ಪ್ರಮುಖ ಭಾರತೀಯ ಆಟಗಾರ ಯಾರು ಅಂತ ಹೇಳಿದರೆ ಸೈನಾ ನೆಹ್ವಾಲ್ ಪಿ ವಿ ಸಿಂಧು ಮತ್ತು ಪಿ ಕೆಶಪ್ ಜ್ವಾಲಾಗುಟ್ಟ ಬರುತ್ತೆ ನೆಕ್ಸ್ಟ್ ಚಿನ್ನದ ಹುಡುಗಿ ಯಾರು ಅಂತ ಹೇಳಿದರೆ ಇಲ್ಲೇ ಪಿ ಟಿ ಉಷಾ ಬರುತ್ತೆ 12ನೇ ಪ್ರಶ್ನೆ ನೆಕ್ಸ್ಟ್ ಟೆನಿಸ್ನ ಪ್ರಮುಖ ಭಾರತೀಯ ಆಟಗಾರರು ಯಾರು ಅಂತ ಹೇಳಿದರೆ ಸಾನಿಯಾ ಮಿರ್ಜಾ ನೆಕ್ಸ್ಟ್ ಮಹೇಶ್ ಭೂಪತಿ ಲಿಯಾಂಡರ್ ಫೇಸ್ ನೆಕ್ಸ್ಟ್ ರೋಹನ್ ಬೋಪಣ್ಣ ನೆಕ್ಸ್ಟ್ ಕುಸ್ತಿ ಪ್ರಮುಖ ಭಾರತೀಯ ಆಟಗಾರರು ಯಾರು ಅಂತ ಹೇಳಿದರೆ ಯೋಗೇಶ್ವರ್ ದತ್ ಮತ್ತು ಸುಶೀಲ್ ಕುಮಾರ್ ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದ ಭಾರತದ ಮೊದಲ ಮಹಿಳೆ ಯಾರು ಅಂತ ಹೇಳಿದರೆ ಕರ್ಣಂ ಮಲ್ಲೇಶ್ವರಿ 2016ರ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಂತ ಹೇಳಿದರೆ ಪಿ ವಿ ಸಿಂಧು 2016ರ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಕುಸ್ತಿಯಲ್ಲಿ ಕಂಚಿನ ಪದಕ ಗೆದ್ದವರು ಯಾರು ಅಂತ ಹೇಳಿದರೆ ಸಾಕ್ಷಿ ಮಲ್ಲಿಕ್ ಬರುತ್ತೆ ನೆಕ್ಸ್ಟ್ ಪ್ರಮುಖ ಆಟಗಳು ಮತ್ತು ಆಟಗಾರರ ಸಂಖ್ಯೆ ಇದರಲ್ಲಿಯೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು ನೆಕ್ಸ್ಟ್ ಕ್ರಿಕೆಟ್ನಲ್ಲಿ 11 ಜನರು ಆಟವನ್ನು ಆಡ್ತಾರೆ 11 ಆಟಗಾರರು ಖೋಖೋ ಅಂತ ಹೇಳಿದರೆ ಆಟಗಾರರ ಸಂಖ್ಯೆ 9 ಕಬಡ್ಡಿ ಆಟಗಾರರ ಸಂಖ್ಯೆ 7 ಚೆಸ್ ಓಕೆ ಆಟಗಾರರ ಸಂಖ್ಯೆ 1 ಹಾಕಿ ಆಟಗಾರರ ಸಂಖ್ಯೆ 11 ವಾಲಿಬಾಲ್ ಆಟಗಾರರ ಸಂಖ್ಯೆ 6 ಕೇರಮ್ 1 ಅಥವಾ 2 ಟೆನಿಸ್ ಕೂಡ 1 ಅಥವಾ 2 ಬಾಸ್ಕೆಟ್ಬಾಲ್ 5 ನೆಕ್ಸ್ಟ್ ಬೇಸ್ಬಾಲ್ 9 ಬರುತ್ತೆ ಓಕೆ ನೆಕ್ಸ್ಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚಿಸೋಣ ಇಲ್ಲಿ ಮೊದಲನೇದಾಗಿ ನೀರಿನ ಕುದಿಯುವ ಬಿಂದು ಅಂತ ಹೇಳಿದರೆ 100 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಹಿಡಿದವರು ಅಂತ ಹೇಳಿದರೆ ಸರ್ ಐಸಾಕ್ ನ್ಯೂಟನ್ ಬರುತ್ತೆ ನೆಕ್ಸ್ಟ್ ಅತ್ಯಂತ ದೊಡ್ಡ ಹೂವು ಯಾವುದು ಅಂತ ಹೇಳಿದರೆ ರೆಫ್ಲೇಷಿಯಾ ಬರುತ್ತೆ ಅತ್ಯಂತ ಚಿಕ್ಕ ಹೂವು ಅಂತ ಹೇಳಿದರೆ ಉಲ್ಫಿಯಾ ಬರುತ್ತೆ ಅತ್ಯಂತ ದೊಡ್ಡ ಪಕ್ಷಿ ಯಾವುದು ಅಂತ ಹೇಳಿದರೆ ಆಸ್ಟ್ರಿಚ್ ಬರುತ್ತೆ ನೆಕ್ಸ್ಟ್ ಅತ್ಯಂತ ಚಿಕ್ಕ ಪಕ್ಷಿ ಅಂತ ಹೇಳಿದರೆ ಹ್ಯಾಮಿಂಗ್ ಬರ್ಡ್ ಬರುತ್ತೆ ಪ್ರಪಂಚದ ಅತ್ಯಂತ ದೊಡ್ಡ ಜೀವಿ ಯಾವುದು ಅಂತ ಹೇಳಿದರೆ ನೀಲಿ ತಿಮಿಂಗಳು ಬರುತ್ತೆ ನೆಕ್ಸ್ಟ್ ಮರುಭೂಮಿಯ ಹಡಗು ಅಂತ ಹೇಳಿದರೆ ಒಂಟೆ ಅತ್ಯಂತ ದೊಡ್ಡ ಮೊಟ್ಟೆ ಇಡುವ ಪಕ್ಷಿ ಯಾವುದು ಅಂತ ಹೇಳಿದರೆ ಉಷ್ಟ್ರ ಪಕ್ಷಿ ಬರುತ್ತೆ ವಿಜ್ಞಾನಿಗಳು ಹಾಗೂ ಸಂಶೋಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ವಿದ್ಯುತ್ ಬಲ್ಬನ್ನು ಸಂಶೋಧಿಸಿದವರು ಥಾಮಸ್ ಅಲ್ವಾರ್ಡ್ ಎಡಿಸನ್ ಬರುತ್ತೆ ಕಂಪ್ಯೂಟರ್ ಅಂತ ಹೇಳಿದರೆ ಚಾರ್ಲ್ಸ್ ಬ್ಯಾಬೇಜ್ ಬರುತ್ತೆ ರೇಡಿಯೋ ಅಂತ ಹೇಳಿದರೆ ಮಾರ್ಕೋನಿ ದೂರದರ್ಶನ ಅಂತ ಹೇಳಿದರೆ ಜಾನ್ ಲೋಗಿ ಬೈಡನ್ ನೆಕ್ಸ್ಟ್ ದೂರವಾಣಿ ಟೆಲಿಫೋನ್ ಅಂತ ಹೇಳಿದರೆ ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ವಿಮಾನ ಅಂತ ಹೇಳಿದರೆ ರೈಟ್ ಸಹೋದರರು ಎಕ್ಸ್ರೇ ಅಂತ ಹೇಳಿದರೆ ವಿಲಿಯಂ ರಾಂಟ್ಜೇನ್ ನೆಕ್ಸ್ಟ್ ಹೊಲಿಗೆ ಯಂತ್ರ ಅಂತ ಹೇಳಿದರೆ ಇಲಿಯಾಸ್ ಹೂವೆ ನೆಕ್ಸ್ಟ್ ಸೈಕಲ್ ಅಂತ ಹೇಳಿದರೆ ಮ್ಯಾಕ್ಮಿಲನ್ ಪೆನ್ಸಿಲಿನ್ ಅಂತ ಹೇಳಿದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ಸ್
ನೆಕ್ಸ್ಟ್ ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಉಪಕರಣದ ಹೆಸರು ಸ್ಟೆಥೋಸ್ಕೋಪ್, ಉಪಯೋಗ ಹೃದಯ ಬಡಿತವನ್ನು ತಿಳಿಯಲು, ಸಿಸ್ಮೋಗ್ರಾಫ್ ಭೂಕಂಪದ ತೀವ್ರತೆ ಅಳೆಯಲು, ದೂರದರ್ಶನ ದೂರದ ವಸ್ತುವನ್ನು ನೋಡಲು, ಸೂಕ್ಷ್ಮದರ್ಶನ ಬರಿಗಣ್ಣಿಗೆ ಕಾಣದ ಅತಿ ಸೂಕ್ಷ್ಮ ವಸ್ತುಗಳನ್ನು ನೋಡಲು, ನೆಕ್ಸ್ಟ್ ಥರ್ಮಾಮೀಟರ್ ಅಂತ ಹೇಳಿದರೆ ಉಷ್ಣತೆಯನ್ನು ಅಳೀಲಿಕ್ಕೆ ಬಳಕೆ ಮಾಡ್ತೀವಿ, ಸ್ಪೀಡೋಮೀಟರ್ ಅಂತ ಹೇಳಿದರೆ ವಾಹನದ ವೇಗವನ್ನು ಅಳೀಲಿಕ್ಕೆ ಬಳಕೆ ಮಾಡ್ತೀವಿ, ನೆಕ್ಸ್ಟ್ ರೇನ್ ಗೇಜ್ ಅಂತ ಹೇಳಿದರೆ ಮಳೆಯ ಪ್ರಮಾಣವನ್ನು ಅಳೀಲಿಕ್ಕೆ ಬಳಕೆ ಮಾಡ್ತೀವಿ, ಲ್ಯಾಕ್ಟೋಮೀಟರ್ ಅಂತ ಹೇಳಿದರೆ ಹಾಲಿನ ಶುದ್ಧತೆಯನ್ನು ಅಳೀಲಿಕ್ಕೆ ಬಳಕೆ ಮಾಡ್ತೀವಿ. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.